गुड आफ्टरनून स्टूडेंट्स विद्यार्थीगळेलू कन्नडिगरु पद्य पद्यद अर्थ हागू अदरल्ली बरुवंत क्वेश्चन आंसर बग्गे तिळ्कोंडिरी इवाग नावु थर्ड लेसन आदंत जंबद तावरे ई लेसन बग्गे तिळ्कोळ्ळोदि जंबद तावरे अंद्र प्राउड लोटस इंग्लिश ओळगे एनंत करतारु प्राउड लोटस ई लेसन बग्गे नावीग तिळ्कोळ्ळोदैति ಮೊದಲನೇದಾಗಿ ಇದರಲ್ಲಿ ಬರುವಂಥ ಪದಗಳ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ ಪದಗಳ ಅರ್ಥಗಳಾಗ ನೋಡ್ರಿ ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್ ಓದಿ ತಿಳಿರಿ ಇಲ್ಲಿ ಮೊದಲನೇದು ಯಾವುದು ತಾವರೆ ತಾವರೆ ಅಂದರೆ ಏನು ಕಮಲ ಕಮಲ ಅಂದರೆ ಕಮಲದ ಹೂವು ಅದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರಿತಾರು ಲೋಟಸ್ ತಾವರೆ ಹೂವು ಅಂದರೆ ಕಮಲ ಹೂವು ಕಮಲ ಹೂವು ಇಂಗ್ಲೀಷ್ ಒಳಗೆ ಏನಂತಾರು ಲೋಟಸ್ ಈ ಕಮಲ ಹೂವು ಎಲ್ಲಿರ್ತಿದ್ದ ಹೇಳ್ರಿ ನೀರಿನೊಳಗ ಇನ್ ಸೆಕೆಂಡ್ ಒನ್ ಕೊಳ ಕೊಳ ಈ ಪದದ ಅರ್ಥ ಸರೋವರ ಕೊಳ ಅಂದ್ರೆ ಏನ ಕೆರೆ ಕಟ್ಟೆ ಕೆರೆ ಕಟ್ಟೆ ಅದು ಅಂತಾರೆ ಓದಿದ್ದೀವಿ ನೀರು ನಿಂತಿರ್ತಿದ್ಲ ಆ ಸ್ಥಳ ಅದಕ್ಕೆ ಇನ್ನೊಂದು ಹೆಸರೇನು ಸರೋವರ ಅದಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರು ಲೇಕ್ ಅಥವಾ ಸ್ಟ್ರೀಮ್ ಏನಂತಾರು ಲೇಕ್ ಅಥವಾ ಸ್ಟ್ರೀಮ್ ಇನ್ ನೆಕ್ಸ್ಟ್ ಬರೋದು ಜಂಬ ಜಂಬ ಅಂದ್ರೆ ಹಿರಿಮೆ ಮೆರೆಯುವುದು ಹಿರಿಮೆ ಮೆರೆಯುವುದು ಅಂದ್ರೆ ಅಹಂಕಾರದಿಂದ ಜಂಬ ಕೊಚ್ಕೋ ನಾನು ಶ್ರೇಷ್ಠ ನಾನು ಎಲ್ಲರ್ಕಿಂತ ದೊಡ್ಡವ ನಾನು ಬಹಳ ಸುಂದರದೇನಂತೆ ಕೆಲವೊಬ್ಬರಿಗೆ ಏನ್ ಅನ್ಸ್ತಿ ಬಹಳ ಅಹಂಕಾರ ಇರ್ತಿತ್ತು ಅದಕ್ಕೇನಂತಾರು ಇಂಗ್ಲಿಷ್ ಅದಕ್ಕೇನಂತಾರು ಜಂಬ ಈ ಜಂಬಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಕರಿತಾರು ಪ್ರೌಡ್ ಇನ್ನ ನೆಕ್ಸ್ಟ್ ನೋಡ್ರಿ ನಿರಾಸೆ ನಿರಾಸೆ ಅಂದ್ರೆ ಆಸೆ ಈಡೇರದೇ ಇರೋದು ದುಃಖದಿಂದ ಆಸೆಯನ್ನು ಬಿಡುವುದು ನಿರಾಸೆ ಅಂದ್ರೆ ನಮ್ಮ ಆಸೆ ಈಡೇರಲಿಲ್ಲ ಅಂದ್ರೆ ಅದಕ್ಕೆ ಏನಂತ ಕರೆಯೋದು ನಿರಾಸೆ ಅದಕ್ಕೆ ಮತ್ತೇನಂತಾರು ದುಃಖದಿಂದ ಆಸೆಯನ್ನು ಬಿಟ್ಬಿಡೋದು ಅಂದ್ರೆ ಡಿಸಪಾಯಿಂಟೆಡ್ ಆಗೋದು ಇನ್ನು ನೆಕ್ಸ್ಟ್ ಉಲ್ಲಾಸ ಉಲ್ಲಾಸ ಅಂದ್ರೇನ ಸಂತೋಷ ಸಂತೋಷ ಅಂದ್ರೇನು ಹುರುಪು ಖುಷಿ ಅದಕ್ಕೆ ಇಂಗ್ಲೀಷ್ ಒಳಗೆ ಏನಂತಾರು ಹ್ಯಾಪಿ ಉಲ್ಲಾಸ ಅಂದ್ರೇನ ಹ್ಯಾಪಿ ಕನ್ನಡ ಮತ್ತೊಂದು ಹೆಸರೇನು ಸಂತೋಷ ಇಷ್ಟಿವು ಪದಗಳ ಅರ್ಥ ಎಲ್ಲರಿಗೂ ಅರ್ಥ ಆಯ್ತಲ್ಲ ಇವಾಗ ನಾವು ನೆಕ್ಸ್ಟ್ ಲೆಸನ್ ಅನ್ನು ನೋಡೋಣ ಇಲ್ಲಿ ನೋಡ್ರಿ ಲೆಸನ್ ಒಳಗ ಲೆಸನ್ ನಂಬರ್ ಥರ್ಡ್ ಜಂಬದ ತಾವರೆ ಪ್ರೌಡ್ ಲೋಟಸ್ ಇಲ್ಲಿ ನೋಡ್ರಿ ಎಲ್ರು ಒಂದು ಸುಂದರವಾದ ಕೊಳ ಅದರ ಸುತ್ತ ಹೂಗಿಡಗಳು ಮರಗಳು ಹುಲ್ಲು ಎಲ್ಲ ಬೆಳೆದಿದ್ದವು ತುಂಬಾ ಸುಂದರವಾದ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುವಂತಿತ್ತು ಆ ಕೊಳದಲ್ಲಿ ತಾವರೆ ಹೂಗಳು ಅರಳಿದ್ದವು ಕೊಳದ ದಡದಲ್ಲಿ ಮಲ್ಲಿಗೆ ಸಂಪಿಗೆ ಹಾಗೂ ಗುಲಾಬಿ ಗಿಡಗಳು ಸಹ ಬೆಳೆದಿದ್ದವು ಕೊಳದಲ್ಲಿದ್ದ ತಾವರೆ ಹೂವಿಗೆ ತಾನು ತುಂಬಾ ಸುಂದರವಾಗಿ ಇರುವೆನೆಂಬ ಅಹಂಕಾರ ಇತ್ತು ತನ್ನಂತ ಸೌಂದರ್ಯವಂತ ಈ ಕೆಸರಿನಲ್ಲಿ ಇರುವುದು ಸರಿಯಲ್ಲ ಎಂದುಕೊಂಡು ಹೇಗಾದರೂ ಮಾಡಿ ಆ ಕೊಳದಿಂದ ಹೊರಗೆ ಹೋಗಿ ಬದುಕಬೇಕೆಂದು ಕೊಂಡಿತು ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಯೋಚಿಸಿತು ಗುಲಾಬಿ ಸಂಪಿಗೆ ಮಲ್ಲಿಗೆಗಳ ಜೊತೆ ಸ್ನೇಹ ಬೆಳೆಸಿ ಅವುಗಳ ಜೊತೆ ವಾಸ ಮಾಡಲು ಬಯಸಿತು ಮೊದಲು ಗುಲಾಬಿ ಮನೆಗೆ ತಾವರೆ ಹೋಯಿತು ಗುಲಾಬಿ ಗಿಡದ ಮುಳ್ಳುಗಳು ತಾವರೆಗೆ ಚುಚ್ಚಿದವು ತಾವರೆ ತನ್ನ ಗೆಳೆತನವನ್ನು ಮಲ್ಲಿಗೆ ಜೊತೆ ಮುಂದುವರಿಸಿ ಮಲ್ಲಿಗೆಯ ಮನೆಗೆ ಹೋಯಿತು ಅಲ್ಲಿ ಬಳ್ಳಿಗಳ ಮೇಲೆ ಗಾಳಿ ತಡೆಯಲಾಗಲಿಲ್ಲ ಮತ್ತೆ ನಿರಾಸೆಗೊಂಡ ತಾವರೆ ಈ ಬಾರಿ ಸಂಪಿಗೆಯ ಮನೆಗೆ ಹೋಯಿತು ತಾವರೆಗೆ ಸಂಪಿಗೆ ಮರವನ್ನು ಹತ್ತಲಾಗಲಿಲ್ಲ ಮತ್ತೆ ನಿರಾಸೆಯಿಂದ ತೆರಳಬೇಕಾಯಿತು ಏನು ಮಾಡುವುದು ತಾನು ಎಲ್ಲಿ ಹೋದರೂ ಬದುಕಲು ಸಾಧ್ಯವಿಲ್ಲ ತನ್ನ ಅಹಂಕಾರ ತನ್ನನ್ನು ನಾಶ ಮಾಡುವುದೆಂದು ತಿಳಿಯಿತು ತಾನು ವಾಸ ಮಾಡಲು ತನ್ನ ಕೆಸರಿನ ಕೊಳವೇ ಸರಿಯೆಂದು ಅರಿಯಿತು ತಾವರೆ ಮತ್ತೆ ತನ್ನ ಕೆಸರಿನ ಕೊಳಕ್ಕೆ ಹಿಂದಿರುಗಿತು ಈ ಪಾಠದ ನೀತಿ ನೋಡ್ರಿ ಈ ಪಾಠದಿಂದ ಸಿಗುವಂತ ನೀತಿ
ಯಾರು ಯಾರು ಎಲ್ಲಿರಬೇಕೋ ಅಲ್ಲಿಯೇ ಇರಬೇಕು, ಅಂಗಳದಿಂದ ಆಕಾಶಕ್ಕೆ ಹಾರಬಾರದು. ಅಂದರೆ ಯಾರ್ಯಾರು ಎಲ್ಲೆಲ್ಲಿರಬೇಕು, ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕು ಅಲ್ಲೆಲ್ಲೇ ಇರಬೇಕು. ಅಂಗಳದಿಂದ ಆಕಾಶಕ್ಕೆ ಹಾರಬಾರ್ದಂದ್ರೆ ನಾವು ನೆಲದ ಮ್ಯಾಗಿರುವವ್ರ ನಾವು ಆಕಾಶದಾಗ ನಡಿತೀವಿ ಅಂತೇಳಿ, ನಾವು ಆಕಾಶದಾಗ ಹಾರ್ತೀವಿ ಅಂತೇಳಿ ಆಶೆ ಪಡಬಾರದು. ಅದಕ್ಕಾಗಿ ದೇವ್ರೇನ್ ಮಾಡಿದ್ದೀ, ಯಾರನ್ನು ಎಲ್ಲಿಟ್ಟು ಇಡ್ಬೇಕಲ್ಲ ಅಲ್ಲೇ ಇಟ್ಟಿದೆ. ಅರ್ಥ ಆಯ್ತಲ್ಲ ಇದಾ? ಇವಾಗ ಲೆಸನ್ ಬಗ್ಗೆ ವಿವರಣೆ ತಿಳ್ಕೊಳ್ಳೋಣ ಬರ್ರಿ. ಒಂದು ಸುಂದರವಾದ ಕೊಳ, ಅದರ ಸುತ್ತ ಹೂಗಿಡಗಳು ಮರಗಳು ಹುಲ್ಲು ಎಲ್ಲ ಬೆಳೆದಿದ್ದವು. ಒಂದು ಸುಂದರವಾದ ಕೊಳ ಇತ್ತು. ಕೊಳ ಅಂದ್ರೆ ನೋಡ್ರಿ, ಇಲ್ಲಿ ನೋಡ್ರಿ, ಇದಕ್ಕೆ ಸರೋವರ ಅಥವಾ ಕೊಳ ಅಂತ ಕರೀತಾರೆ, ನೀರಿರುವಂತ ಸ್ಥಳ. ಈ ಕೊಳ ಇತ್ತ, ಇಂಥದ್ದು ಒಂದು ಸುಂದರವಾದ ಕೊಳ ಇತ್ತು. ಆ ಸುಂದರವಾದ ಕೊಳದ ಸುತ್ತಲೂ ಏನಾಗಿದ್ದು, ಹೂವಿನ ಗಿಡಗಳ ದೊಡ್ಡ ಮರಗಳ ಆಮೇಗ ಹುಲ್ಲೆಲ್ಲನೂ ಬೆಳೆದಿತ್ತು. ಇಲ್ಲಿ ಚಿತ್ರವಾಗಿ ತೋರಿಸ್ಯಾರ ನೋಡ್ರಿ, ಎಷ್ಟು ಸುಂದರವಾಗಿತ್ತು, ಕಾಣದಿಲ್ಲ ಎಲ್ಲರಿಗೂ. ಆಮ್ಯಾಗ ಮುನ್ ತುಂಬಾ ಸುಂದರವಾದ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಉಲ್ಲಾಸವನ್ನು ಉಂಟು ಮಾಡುವಂತಿತ್ತು. ಈ ಕೊಳದ ಸುತ್ತಮುತ್ತ ಇರುವಂತ ಪರಿಸರನ್ನ ನೋಡಿದ್ರ ಮನಸ್ಸಿಗೆ ಏನಾಗ್ತಿತ್ತಂತ ಬಹಳ ಖುಷಿ ಆಗ್ತಿತ್ತು, ಸಂತೋಷ ಆಗ್ತಿತ್ತು, ಬಹಳ ಉಲ್ಲಾಸ ಆಗ್ತಿತ್ತು. ಅಂದ್ರೆ ಏನ, ಬಹಳ ಸಂತೋಷ ಆಗ್ತಿತ್ತು, ಬಹಳ ಖುಷಿ ಆಗ್ತಿತ್ತು. ಅಷ್ಟು ಸುಂದರವಾಗಿ ಆ ಕೊಳದ ಸುತ್ತಮುತ್ತಲೂ ವಾತಾವರಣ ಇತ್ತಂತ. ಆ ಕೊಳದಲ್ಲಿ ತಾವರೆ ಹೂಗಳು ಅರಳಿದ್ದವು. ಆ ನೀರಿನ ಕೊಳದಲ್ಲಿ ಎಂತ ಹೂಗಳು ಅರಳಿದ್ದವು, ತಾವರೆ ಹೂಗಳು, ಲೋಟಸ್ ಫ್ಲವರ್ಸ್. ತಾವರೆ ಹೂಗಳಿಗೆ ಇಂಗ್ಲಿಷ್ ಒಳಗೆ ಏನಂತ ಕರೀತಾರೋ, ಲೋಟಸ್ ಫ್ಲವರ್ಸ್ ಅಥವಾ ಕಮಲದ ಹೂಗಳಂತೆ. ಆ ಕೊಳದೊಳಗೆ ಏನಾಗಿದ್ದು, ಬಹಳಷ್ಟು ಕಮಲ ಹೂಗಳೇನಾಗಿದ್ದು ಅರಳಿದ್ವಂತು. ಇನ್ನು ಕೊಳದ ದಡದಲ್ಲಿ ಮಲ್ಲಿಗೆ ಸಂಪಿಗೆ ಹಾಗೂ ಗುಲಾಬಿ ಗಿಡಗಳು ಸಹ ಬೆಳೆದಿದ್ದವು. ಆ ಕೊಳದ ನೀರಿನೊಳಗ ಕಮಲ ಹೂ ಇದ್ದು, ಆಮೇಲೆ ಆ ಕೊಳದ ದಂಡೆ ಒಳಗ ಗುಲಾಬಿ ಹೂವಿನ ಗಿಡ, ಮಲ್ಲಿಗೆ ಹೂವಿನ ಗಿಡ ಮತ್ತು ಸಂಪಿಗೆ ಹೂವಿನ ಗಿಡಗಳ ಬಹಳಷ್ಟು ಇದ್ದು ಅಂತ. ಕೊಳದಲ್ಲಿದ್ದ ತಾವರೆ ಹೂವಿಗೆ ತಾನು ತುಂಬಾ ಸುಂದರವಾಗಿ ಇರುವೆನೆಂಬ ಅಹಂಕಾರ ಇತ್ತು. ಆ ಕೊಳದಲ್ಲಿರುವಂತ ತಾವರೆ ಹೂ, ಆ ಕೊಳದೊಳಗೆ ಇರುವಂತ ಕಮಲ ಹೂಗ ಬಹಳ ಅಹಂಕಾರ ಇತ್ತಂತ. ಏನ್ ಅಹಂಕಾರ ಇತ್ತಂದ್ರ, ನಾ ಬಹಳ ಸುಂದರವಾಗಿದ್ದೇನೆ, ನಾನ ಎಲ್ಲರಿಗಿಂತ ಸುಂದರವಾಗಿದ್ದೇನಂತೆ, ಅದಕ್ಕೆ ಬಹಳ ಅಹಂಕಾರ ಇತ್ತಂತ. ಅಂದ್ರ ಅದು ಬಹಳ ಹೆಮ್ಮೆದಿಂದ ಹೇಳ್ಕೊತಿತ್ತಂತ, ನಾ ಎಲ್ಲರಿಗಿಂತ ಸುಂದರದೇನು, ನನ್ನ ಸುಂದರ ಯಾರಿಲ್ಲ, ನಾನ ಎಲ್ಲರಿಗಿಂತ ಶ್ರೇಷ್ಠ ಅಂತೇಳಿ ಬಹಳ ಅಹಂಕಾರದಿಂದ ಮೆರೆದಾಡ್ತಿತ್ತಂತ. ತನ್ನಂತಹ ಸೌಂದರ್ಯವಂತ ಈ ಕೆಸರಿನಲ್ಲಿ ಇರುವುದು ಸರಿಯಲ್ಲ ಎಂದುಕೊಂಡು ಹೇಗಾದರೂ ಮಾಡಿ ಆ ಕೊಳದಿಂದ ಹೊರಗೆ ಹೋಗಿ ಬದುಕಬೇಕೆಂದುಕೊಂಡಿತು. ಈ ಕಮಲುವ ನಾನು ಬಹಳ ಸುಂದರ ಅಂತೇಳಿ ಜಂಬ ಕೊಚ್ಕೋತಿತ್ತು. ಆಮ್ಯಾಗ ಅದ ಮುಂದೇನ್ ಮಾಡಿತ್ತಂದ್ರ, ಕಮಲು ಎಲ್ಲಿರ್ತೈತಿ, ನೀರಿನೊಳಗೆ. ನೀರಿನೊಳಗೆ ಅಂದ್ರೆ ನೀರಿನೊಳಗೆ ಕೆಳಗೇನಿರ್ತೈತಿ, ಕೆಸರು ಇರ್ತೈತಿ. ಆ ಕೆಸರನ್ನೊಳಗೆ ಈ ಕಮಲುವ ಬೆಳೆದಿರ್ತೈತಿ. ಅದಕ್ಕಾಗಿ ಆ ಕಮಲುವ ಏನಂತ ಫೀಲ್ ಮಾಡ್ಕೋತೈತಿ, ಏನಂತ ವಿಚಾರ ಮಾಡ್ತೈತಿ ಅಂದ್ರ, ನಾ ಇಷ್ಟು ಸುಂದರ ಇದೇನು, ನಾ ಇಷ್ಟು ಸುಂದರವಾಗಿರೋದ್ರಿಂದ ನಾ ಇಂಥ ಕೆಸರಿನೊಳಗಿರೋದ ಸರಿಯಲ್ಲ, ಇಂಥ ಕೆಸರದಾಗ ನಾ ಯಾಕಿರ್ಬೇಕು, ನಾನು ಹೇಗಾದರೂ ಮಾಡಿ ಈ ಕೊಳದಿಂದ ಹೊರಗೆ ಹೋಗಿ ನಾನು ಎಲ್ಲರ ಥರ ಏನು ಮಾಡಬೇಕು, ಭೂಮಿ ಮೇಲಿರಬೇಕು, ನಾನು ಈ ಕೊಳದಿಂದ ನೀರಿನ ಮೇಗಿಂದ ಹೋಗಿ ಭೂಮಿ ಮೇಲೆ ಇರಬೇಕು ಅಂತೇಳಿ ಅದ ಆಸೆ ಪಟ್ಟಿತ್ತು. ಅದಕ್ಕೆ ಬಹಳಷ್ಟು ಆಸೆ ಆಯಿತು, ನಾ ಈ ಕೆಸರಿನೊಳಗಿರಬಾರ್ದು, ಕೆಸರದಿಂದ ಹೊರಗೆ ಹೋಗ್ಬೇಕಂತೆ. ಅದಕ್ಕೆ ಅದ ಏನೇನೋ ಪ್ಲ್ಯಾನ್ ಮಾಡೋಕೆ ಶುರು ಮಾಡಿತ್ತು. ಈ ಕೆಸರದಿಂದ ಹೊರಗೆ ಹೋಗ್ಬೇಕಾದ್ರೆ ನಾ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಏನೇನೇನೇನೋ ಹೊಸ ಹೊಸ ಪ್ಲ್ಯಾನ್ ಮಾಡಕ್ಕೆ. ಅದರೊಳಗೆ ಮೊದಲನೇದಾಗಿ ನೋಡ್ರಿ, ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಯೋಚಿಸಿತು. ಅದ ತುಂಬ ಯೋಜನೆಗಳನ್ನ ಹಾಕಿ ತುಂಬ ಪ್ಲ್ಯಾನ್ ಮಾಡಿ ಬೇರೆ ಬೇರೆ ಪ್ಲ್ಯಾನ್ಗಳನ್ನ ಮಾಡಿ ಆ ಪ್ಲ್ಯಾನ್ಗಳಿಂದ ಅದ ಹೊರಗೆ ಬರಕ ಟ್ರೈ ಮಾಡಕತ್ತಿದಂತ. ಮೊದಲನೇದಾಗಿ ಏನು ಮಾಡಿತ್ತಂದ್ರ, ಗುಲಾಬಿ ಸಂಪಿಗೆ ಮಲ್ಲಿಗೆಗಳ ಜೊತೆ ಸ್ನೇಹ ಬೆಳೆಸಿ ಅವುಗಳ ಜೊತೆ ವಾಸ ಮಾಡಲು ಬಯಸಿತು. ಮೊದಲನೇದಾಗಿ ಅದು ಏನು ಮಾಡಿತ್ತಂದ್ರ, ಈ ತಾವರೆ ಹೂ ಕಮಲ ಹೂ ಐತ್ಲ, ಇದು ಹೋಗಿ ಗುಲಾಬಿ ಹೂವು ಸಂಪಿಗೆ ಹೂವು ಮತ್ತು ಮಲ್ಲಿಗೆ ಹೂವು ಈ ಮೂರು ಹೂಗಳ ಜೊತೆ ಏನು ಮಾಡಿತ್ತು, ಸ್ನೇಹ ಬೆಳೆಸಿ. ಸ್ನೇಹ ಬೆಳೆಸೋದಂದ್ರೇನ, ಫ್ರೆಂಡ್ಶಿಪ್ ಮಾಡಿತ್ತು, ಗೆಳೆತನ ಮಾಡಿತ್ತು. ಆಮೇಲೆ ಗೆಳೆತನ ಮಾಡಿ ಅವತ್ರ ಜೊತೆ ಏನು ಮಾಡಿತ್ತು, ವಾಸ ಮಾಡಬೇಕು. ನಾನು ಗುಲಾಬಿ ಹೂವಿನ ಗಿಡ, ಸಂಪಿಗೆ ಹೂವಿನ ಗಿಡ ಮತ್ತು ಮಲ್ಲಿಗೆ ಹೂವಿನ ಗಿಡ ಹೆಂಗೆ ಭೂಮಿ ಮೇಲೆ ಇದಾವಲ್ಲ ಜೊತೆಯಾಗಿ, ಆ ಥರ ನಾನು ಅವ್ರ ಜೊತೆ ವಾಸ ಮಾಡಬೇಕಂತ ಅದೇನು ಮಾಡಿತ್ತು, ಆಸೆ ಪಟ್ಟಿತ್ತು. ಅದಕ್ಕೆ ಅದು ಮುಂದೆ ಏನು ಮಾಡ್ತಿದ್ ನೋಡ್ರಿ, ಮೊದಲು ಗುಲಾಬಿ ಮನೆಗೆ ತಾವರೆ ಹೋಯಿತು. ಮೊದಲನೇದಾಗಿ
ಅದ ಮೂರು ಹೂಗಳ ಜೊತೆ ಫ್ರೆಂಡ್ಶಿಪ್ ಮಾಡಿದ ಮ್ಯಾಗ ಮೊದಲನೇದಾಗಿ ಯಾರು ಯಾರ ಮನೆಗೆ ಹೋಗ್ತಿದ್ದದ ಗುಲಾಬಿ ಮನೆಗೆ ಹೋಗ್ತಿದ್ದ ಆ ಗುಲಾಬಿ ಮನೆಗೆ ಹೋದ್ಮ್ಯಾಗ ಏನು ಮಾಡ್ತಿದ್ದದ ಮುಂದೇನು ಮಾಡ್ತಿತ್ತು ನೋಡ್ರಿ ಫಸ್ಟ್ ಗುಲಾಬಿ ಮನೆಗೆ ಹೋಗ್ತಿತ್ತು ಆಮೇಲೆ ಗುಲಾಬಿ ಗಿಡದ ಮುಳ್ಳುಗಳು ತಾವರೆಗೆ ಚುಚ್ಚಿದವು ಈ ಲೋಟಸ ಗುಲಾಬಿ ಗಿಡ ಹೂವಿನ ಮನೆಗೆ ಹೋದ್ಮ್ಯಾಗ ಆ ಗುಲಾಬಿ ಹೂವಿನ ಗಿಡಕ್ಕೆ ಏನಿರ್ತಾವ ಮುಳ್ಳುಗಳು ಇರ್ತಾವೆ ಆ ಮುಳ್ಳುಗಳೆಲ್ಲ ಏನು ಮಾಡಿದ್ವು ಈ ಕಮಲ್ ಹೂವಿಗೆ ಚುಚ್ಚಿದ್ವು ಅಂತ ಚುಚ್ಚಿದ ಮ್ಯಾಗ ಏನಾಯ್ತು ಇದಕ್ಕೆ ನೋವಾಯ್ತು ನೋವಾದ ಕೂಡಲೇ ಅದೇನು ಮಾಡ್ತಿತ್ತು ಅಲ್ಲಿಂದ ರಿಟರ್ನ್ ಮತ್ತು ತನ್ನ ಮನೆಗೆ ಬರ್ತೀನಿ ಹೂವು ಗುಲಾಬಿ ಗಿಡದ ಮುಳ್ಳುಗಳು ತಾವರೆಗೆ ಚುಚ್ಚಿದವು ತಾವರೆ ತನ್ನ ಗೆಳೆತನವನ್ನು ಮಲ್ಲಿಗೆ ಜೊತೆ ಮುಂದುವರಿಸಿ ಮಲ್ಲಿಗೆ ಮನೆ ಹೋಯಿತು ಅದ ಮುಳ್ಳುಗಳು ಚುಚ್ಚಿದ ಕೂಡಲೇ ಅದು ಗುಲಾಬಿ ಮನೆಯಿಂದ ಬಂದ ಡೈರೆಕ್ಟ್ ಸೆಕೆಂಡ್ ಒನ್ ಯಾರ ಕಡೆ ಹೋಗ್ತಿತ್ತು ಮಲ್ಲಿಗೆ ಹೂವಿನ ಕಡೆ ಮಲ್ಲಿಗೆ ಹೂವಿನ ಜೊತೆ ಮುಂದುವರಿಸಿ ಮಲ್ಲಿಗೆ ಮನೆಗೆ ಹೋಯಿತು ಅಲ್ಲಿ ಬಳ್ಳಿಗಳ ಮೇಲೆ ಗಾಳಿ ತಡೆಯಲಾಗಲಿಲ್ಲ ಅಲ್ಲೇನು ಮಾಡ್ತಿತ್ತು ಮಲ್ಲಿಗೆ ಹೂವಿನ ಗಿಡದ ಮಲ್ಲಿಗೆ ಹೂವಿನ ಮನೆಗೆ ಹೋಗ್ತಿತ್ತು ಅದ ಮಲ್ಲಿಗೆ ಹೂವು ಎದ್ರ ಮ್ಯಾಗ ಬೆಳೆದಿರ್ತಿತ್ತು ಬಳ್ಳಿ ಮೇಲೆ ಇರ್ತಿತ್ತು ಆ ಬಳ್ಳಿ ಮೇಲೆ ಹೋಗಿ ನಿಂತ ಮ್ಯಾಗ ಆ ಗಾಳಿ ಜೋರ ಬಿಟ್ಟ ಮ್ಯಾಗ ಈ ಕಮಲ್ ಹೂವು ಆ ಗಾಳಿಯನ್ನು ತಡೆದ ಆ ಬಳ್ಳಿ ಮೇಲೆ ನಿಲ್ಲಕ್ ಆಗಲಿಲ್ಲ ಯಾಕೆ ಹೇಳ್ರಿ ಬಹಳ ಅಲ್ಲಾಡತೈತಿ ಅಲ್ಲಾಡ್ಕೈತದ ಯಾಕಂದ್ರೆ ಈಗ ಮಲ್ಲಿಗೆ ಹೂವಿನ ಗಿಡ ಹೆಂಗಿರ್ತಿತ್ತು ಬಳ್ಳಿ ಇರ್ತೈತಿ ಬಳ್ಳಿ ಇದ್ಮ್ಯಾಗ ಅದೇನಾಗಿರ್ತಿತ್ತು ಬಹಳ ಭಾರವಾದ ಗಟ್ಟಿಯಾಗಿರಂಗಿಲ್ಲ ಅದ ಬಹಳ ಹಗುರವಾಗಿರ್ತೈತಿ ಅಂತ ಹಗುರವಾದ ಬಳ್ಳಿ ಮ್ಯಾಗ ಈ ಕಮಲ್ ಹೂವು ವಜ್ಜೆ ಇರ್ತಿದ್ಲ ಈ ಕಮಲ್ ಹೂವು ನಿಲ್ಲಕ ಸಾಧ್ಯವಾಗಂಗಿಲ್ಲ ಅದಕ್ಕಾಗಿ ಅದೇನ್ ಮಾಡ್ತಿತ್ತು ಅಲ್ಲಿಂದ ಬಿಳಾಕಾಯ್ತು ಬಿಳಾಕತನ ಅದ ಅಲ್ಲಿಂದನೂ ಏನ್ ಮಾಡ್ತಿತ್ತು ನೋಡ್ರಿ ಮುಂದ ಬಳ್ಳಿಗಳ ಮೇಲೆ ಗಾಳಿ ತಡೆಯಲಾಗಲಿಲ್ಲ ಮತ್ತೆ ನಿರಾಸೆಗೊಂಡ ತಾವರೆ ಈ ಬಾರಿ ಸಂಪಿಗೆಯ ಮನೆಗೆ ಹೋಯಿತು ಅಲ್ಲೇನಾಯ್ತು ಆ ಬಳ್ಳಿ ಮೇಲೆ ನಿಲ್ಲಕ್ಕಾಗಲ್ಲಗನದ ಬಿಳಾಕಾಯ್ತು ಬಿಳಾಕತನ ಅಲ್ಲಿಂದನೂ ನಿರಾಸೆ ಮಾಡ್ಕೊಂಡು ಅಂದ್ರೆ ನಾ ಇಲ್ಲಿಯೂ ನಾ ಇದ್ರ ಜೊತೆ ಮಲ್ಲಿಗೆ ಹೂವಿನ ಜೊತೆನೂ ಫ್ರೆಂಡ್ಶಿಪ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಅದಕ್ಕೆ ಭಾಳ ಕೆಟ್ಟ ಅನ್ಸಿತ್ತು ನಿರಾಸೆ ಆಗ್ತಿತ್ತು ಆದ್ರೂ ಮತ್ತೇನು ಮಾಡ್ತಿತ್ತದ ಅಲ್ಲಿಂದ ಮತ್ತೆ ಬೇರೆ ಹೂವಿನ ಮನೆಗೆ ಹೋಗ್ತಿತ್ತು ಬೇರೆ ಈಗ ಲಾಸ್ಟ್ ಯಾವ ಹೂವಿನ ಮನೆಗೆ ಹೋಗ್ತಿತ್ತು ಅದ ಈ ಬಾರಿ ಸಂಪಿಗೆ ಹೂವಿನ ಮನೆಗೆ ಹೋಗ್ತಿತ್ತು ಸಂಪಿಗೆ ಹೂವಿನ ಮನೆಗೆ ಹೋದ್ಮೇಲೆ ಏನು ಮಾಡ್ತಿತ್ತು ನೋಡ್ರಿ ತಾವರೆಗೆ ಸಂಪಿಗೆ ಮರವನ್ನು ಹತ್ತಲೇ ಆಗಲಿಲ್ಲ ಅಲ್ಲಿಂದ ಮಲ್ಲಿಗೆ ಹೂವಿನ ಗಿಡದಿಂದ ಎಲ್ಲಿಗೆ ಬರ್ತಿತ್ತದ ಸಂಪಿಗೆ ಹೂವಿನ ಕಡೆ ಬರ್ತಿತ್ತು ಆದರೆ ಸಂಪಿಗೆ ಹೂವಿನ ಗಿಡ ಎಂಥದ್ದಿರ್ತಿತ್ತು ದೊಡ್ಡದಿರ್ತಿತ್ತು ಇಲ್ಲಿ ನೋಡ್ರಿ ಇಲ್ಲಿ ಇದ ಸಂಪಿಗೆ ಹೂವಿನ ಗಿಡ ಈ ಸಂಪಿಗೆ ಹೂವಿನ ಗಿಡದ ಮ್ಯಾಗ ಅದಕ್ಕೆ ಏರಾಕಾಗಂಗಿಲ್ಲ ಇದು ನೋಡ್ರಿ ಇದ ಗುಲಾಬಿ ಗಿಡ ಗುಲಾಬಿ ಗಿಡ ಇದ ಮಲ್ಲಿಗೆ ಹೂವಿನ ಗಿಡ ಇದ ಸಂಪಿಗೆ ಹೂವಿನ ಗಿಡ ಈ ಸಂಪಿಗೆ ಹೂವಿನ ಗಿಡ ಎತ್ತರ ಇರೋದ್ರಿಂದ ಈ ಕಮಲ್ ಹೂವಿಗೆ ಏನಾಗಂಗಿಲ್ಲ ತಾವರೆ ಹೂವಿಗೆ ಈ ಗಿಡದ ಮ್ಯಾಗ ಹತ್ತಾಕಾಗಂಗಿಲ್ಲ ಇದ್ರ ಮ್ಯಾಗ ಏರಾಕಾಗಂಗಿಲ್ಲ ಅದಕ್ಕೆ ಅದು ಮತ್ತೇನು ಮಾಡ್ತಿದ್ ನೋಡ್ರಿ ಮತ್ತೆ ನಿರಾಸೆಯಿಂದ ತೆರಳಬೇಕಾಯಿತು ಅಂದರೆ ಸಂಪಿಗೆ ಹೂವಿನ ಮನೆಗೆ ಹೋದ್ರೂ ಈ ತಾವರೆ ಹೂವಿನ ಆಸೆ ಈಡೇರಲಿಲ್ಲ ಅದಕ್ಕಾಗಿ ಅದ ಅಲ್ಲಿಂದನೂ ಏನು ಮಾಡಿತು ಮತ್ತೆ ರಿಟರ್ನ ತನ್ನ ಮನೆಗೆ ತೆರಳಬೇಕಾಯ್ತು ಅಂದರೆ ತನ್ನ ಮನೆಗೆ ರಿಟರ್ನ ಬರಬೇಕಾಯಿತು ಏನು ಮಾಡುವುದು ತಾನು ಎಲ್ಲಿ ಹೋದರೂ ಬದುಕಲು ಸಾಧ್ಯವಿಲ್ಲ ಅವಾಗ ಅದ ಕಮ್ಮನು ಏನಂತ ವಿಚಾರ ಮಾಡ್ತಿತ್ತು ಏನು ಮಾಡೋದು ನಾ ಇನ್ಮೇಲೆ ನಾ ಎಲ್ಲಿ ಹೋದ್ರೂ ಬದುಕಕ್ಕಾಗ್ತಿಲ್ಲ ನಾ ಎಲ್ಲಿ ಹೋದ್ರೂ ನನಗೆ ತೊಂದರೆಗಳು ಒಂದಿಲ್ಲೊಂದ ತೊಂದರೆ ಆಗತ್ತವು ಹಾಗಾದ್ರೆ ನಾ ಇನ್ಮ್ಯಾಗ ಎಲ್ಲಿ ಬದುಕಬೇಕು ಹೆಂಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಿತ್ತು ತನ್ನ ಅಹಂಕಾರ ತನ್ನನ್ನು ನಾಶ ಮಾಡುವುದೆಂದು ತಿಳಿಯಿತು ಅವಾಗ ಕಮಲುಕ್ಕೆ ಏನು ಗೊತ್ತಾಗ್ತಿತ್ತು ಅಂದ್ರೆ ನಾ ಇಷ್ಟು ದಿನ ಬಹಳ ಅಹಂಕಾರದಿಂದ ಮೆರೀತಿದ್ದೀನಿ ಏನಂತೇಳಿ ನಾನು ಎಲ್ಲರ್ಕಿಂತ ಸುಂದರ ನನ್ನ ಸುಂದರ ಯಾರಿಲ್ಲ ನಾನು ಎಲ್ಲರ್ಕಿಂತ ಭಾರಿ ನನ್ನ ಮುಂದೆ ಯಾರಿಲ್ಲ ಹಂಗ ಹಿಂಗ ಅಂತೇಳಿ ಬಹಳ ಅಹಂಕಾರದಿಂದ ಜಂಬ ಕೊಚ್ಕೋತಿತ್ತಲ್ಲ ಅದ ನನ್ನ ತಪ್ಪು ಅಂತೇಳಿ ಅದಕ್ಕೆ ಅವಾಗ ತಿಳಿತು ಆಮ್ಯಾಗ ಅದು ಏನು ಯೋಚನೆ ಮಾಡ್ತಿದ್ದೀನಿ ನಾ ಈ ಥರ ಅಹಂಕಾರ ಪಡ್ಕೊಡ್ತೀನಂದ್ರೆ ನಾ ಯಾವತ್ತೂ ಉದ್ಧಾರ ಆಗಂಗಿಲ್ಲ ನಂದು ನಾನು ನಾಶ ಮಾಡ್ಕೊಳ್ತೀನಿ ಅಂತೇಳಿ ನಂದು ನಾನು ನಾಶ ಮಾಡ್ಕೋದ ಆಗ್ತೈತೆ ಅಂತೇಳಿ ಅದ ವಿಚಾರ ಮಾಡ್ತೀನಿ ತನ್ನ ಅಹಂಕಾರ ತನ್ನನ್ನು ನಾಶ ಮಾಡುವುದೆಂದು ತಿಳಿಯಿತು ತಾನು ವಾಸ ಮಾಡಲು ತನ್ನ ಕೆಸರಿನ ಕೊಳವೆ ಸರಿ ಎಂದು ಅರಿಯಿತು ಅವಾಗ ಅದು ಏನು ಯೋಚನೆ ಮಾಡ್ತಿದ್ದೀನಿ ನಾ ಹಿಂಗೆ ಜಂಬ ಕೊಚ್ಕೊಂಡು ಅಲ್ಲಿ ಬೆಳಿತೀನಿ ಅಲ್ಲಿ ಇರ್ತೀನಿ ಅವ್ರ ಮನೆಯಾಗ ಇರ್ತೀನಿ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಆ ಹೂವಿನ ಗಿಡಕ್ಕೂ ಮನೆಗೆ ಹೋಗೋಣ ಈ ಹೂವಿನ ಗಿಡದ ಮನೆಗೆ ಹೋಗೋಣ ಅಂತ ನಾ ಯೋಚನೆ ಮಾಡತ್ತೇನು ಯಾಕಂದ್ರೆ ನಾ ಎಲ್ಲರಿಗಿಂತ ಶ್ರೇಷ್ಠ ಎಲ್ಲರಿಗಿಂತ ಸುಂದರ ಇದ್ದೇನೆ ಅಂತೇಳಿ ಅಹಂಕಾರದಿಂದ ಆದರೆ ನಾನು ಬೇರೆಯವ್ರ ಜೊತೆ ಬೇರೆ ಕಡೆ ಹೋಗಿ ವಾಸ ಮಾಡೋಕೆ ಆಗಂಗಿಲ್ಲ ನಾ ಇರೋದೆಲ್ಲಿ ನೀರಿನೊಳಗೆ ಈ ನೀರಿನ ಕೆಸರಿನೊಳಗೆ ಇರಾಕಬೇಕು ಅಲ್ಲಿದ್ದರೆ ಅಷ್ಟೇ ನಂದ ಜೀವನ ಸಾಗ್ತೈತಿ ಅಂತೇಳಿ ಅದಕ್ಕೆ ಅವಾಗ ಅರಿವಾಗ್ತದೆ ತಾವರೆ ಮತ್ತೆ ತನ್ನ ಕೆಸರಿನ ಕೊಳಕ್ಕೆ ಹಿಂದಿರುಗಿತು ಅವಾಗ ಅದು ಮತ್ತೇನು ಮಾಡ್ತಿದ್ಲು ಲಾಸ್ಟ್ಗೆ
ಯಾರ ಕಡೆನೂ ನಿಲ್ಲಾಕ ನಂಗೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡ ತನ್ನ ಕೊಳದಲ್ಲಿ ಕೆಸರಿನದಲ್ಲಿ ತನ್ನ ಮನೆಗೆ ಹಿಂದಿರುಗಿ ಹೋಗ್ತೀನಿ, ರಿಟರ್ನ್ ಮತ್ತ ಮನೆಗೆ ಹೋಗ್ತೀನಿ. ತಿಳಿತಲ್ಲ ಅಂದ್ರೆ ಇಲ್ಲಿ ಈ ತಾವರೆ ಕಮಲು ಏನೇನ್ ಮಾಡಿತ್ತೇಳ್ರಿ, ತನ್ನ ಅಹಂಕಾರದಿಂದ ಮೂರು ಹೂಗಳ ಮನೆಗೆ ಹೋಗಿತ್ತದ. ಗುಲಾಬಿ ಹೂ ನೋಡ್ರಿ, ಇದು ಗುಲಾಬಿ ಹೂವು, ಇದ ಮಲ್ಲಿಗೆ ಹೂ, ಇದ ಸಂಪಿಗೆ ಹೂ. ಈ ಗುಲಾಬಿ ಹೂವನ್ ಮನೆಗೆ ಹೋದ್ಮ್ಯಾಗ ಏನಾಯ್ತು, ಈ ಗುಲಾಬಿ ಹೂ ಇರುವಂತ ಮುಳ್ಳುಗಳೆಲ್ಲ ಈ ತಾವರೆ ಹೂಗ ಚುಚ್ಚಾಕತ್ತು. ಅದನ್ನ ತಡಿಯಾಕಾಗದ ಏನ್ ಮಾಡಿತ್ತದ, ಅಲ್ಲಿಂದ ರಿಟರ್ನ್ ತಿರುಗಿ ಈ ಮಲ್ಲಿಗೆ ಹೂವಿನ ಕಡೆ ಹೋಯ್ತು. ಈ ಮಲ್ಲಿಗೆ ಹೂವಿನ ಕಡೆ ಹೋದ್ಮ್ಯಾಗ ಈ ಮಲ್ಲಿಗೆ ಹೂವಿನ ಬಳ್ಳಿ ಹೆಂಗಿತ್ತು ನೋಡ್ರಿ, ಸಣ್ಣ ಇರ್ತೈತಿ, ಅದು ಏಕದಮ್ ತಿಳುವ ಇರ್ತೈತಿ, ಮತ್ತೆ ಬಹಳ ಸಣ್ಣ ಇರ್ತೈತಿ ಅದು. ಅದರಿಂದ ಅಂತ ಈ ಸಣ್ಣ ಬಳ್ಳಿ ಮೇಲೆ ಈ ದೊಡ್ಡ ಕಮಲ್ ಹೂ ಏನಾಗಂಗಿಲ್ಲ, ನಿಲ್ಲಕ್ ಸಾಧ್ಯವಾಗಂಗಿಲ್ಲ. ಅದಕ್ಕಾಗಿ ಅದೇನ್ ಮಾಡಿತ್ತು, ಈ ಬಳ್ಳಿ ಏನ್ ಮಾಡಿತ್ತು ಹೇಳ್ರಿ, ಆ ಬಳ್ಳಿ ಮ್ಯಾಗ ನಿಂತ ಮ್ಯಾಗ ಅಲ್ಲಿ ಗಾಳಿ ಬಹಳ ಜೋರ್ ಬಿಸಾಕಾಯ್ತು. ಗಾಳಿ ಜೋರ್ ಬಿಸಾಕ ತನ ಈ ಕಮಲ್ ಹೂಕ್ ಏನಾಯ್ತು, ಇದ್ರ ಮ್ಯಾಗ ನಿಲ್ಲಕ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಕ ಸಾಧ್ಯವಾಗ್ಲಿಲ್ಲ. ಅದ ಏನಾಗಾಯ್ತು, ಬೀಳಾಕಾಯ್ತು. ಬೀಳಾಕತ್ತನ ಅವಾಗ ಏನ್ ಮಾಡಿತು, ಇಲ್ಲೂ ನಂಗೆ ನಿಲ್ಲಕ ಸಾಧ್ಯವಾಗಂಗಿಲ್ಲ, ಇಲ್ಲೂ ನಂಗೆ ನೆಲೆ ಸಿಗಂಗಿಲ್ಲ ಅಂತೇಳಿ ಇಲ್ಲಿಂದ ರಿಟರ್ನ್ ಎಲ್ಲಿ ಹೋಗ್ತಿತ್ತದ, ಈ ಸಂಪಿಗೆ ಹೂವಿನ ಮನೆ. ಈ ಸಂಪಿಗೆ ಹೂವಿನ ಮನೆಗೆ ಹೋದ್ಮ್ಯಾಗ ಏನಾದೀತಿ, ಇಲ್ಲಿ ಆದ್ರೂ ನಾ ಹೆಂಗಾರೆ ಮಾಡಿ ಈ ಸಂಪಿಗೆ ಹೂವಿನ ಜೊತೆಗ ಸ್ನೇಹ ಮಾಡ್ಕೋಬೇಕು, ಆಮ್ಯಾಗ ಅಲ್ಲಿಂದ ನಾನು ಅದ್ರ ಜೊತೆನ ವಾಸ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಹೋಗ್ತೈತಿ. ಆದ್ರೆ ಅಲ್ಲಿ ಸಂಪಿಗೆ ಹೂವಿನ ಗಿಡ ಏನಾಗಿತ್ತು, ಬಹಳ ಎತ್ತರವಾಗಿತ್ತು. ಅದಕ್ಕಾಗಿ ಅದ ಈ ಕಮಲ್ ಹೂಕ ಈ ಎತ್ತರವಾದ ಸಂಪಿಗೆ ಹೂವಿನ ಗಿಡದ ಮ್ಯಾಗ ಏರಾಕಾಗಂಗಿಲ್ಲ. ಅವಾಗ ಅಲ್ಲಿ ಹೋದ್ಮ್ಯಾಗ ಏನಾಗ್ತಿತ್ತು, ಅದಕ್ಕೆ ಬಹಳ ನಿರಾಶೆ ಆಗ್ತಿತ್ತು. ಅದರಿಂದ ಅದ ಏನ್ ಮಾಡ್ತೈತಿ, ಅಲ್ಲಿಂದನು ಮತ್ತ ತನ್ನ ರಿಟರ್ನ್ ಮನೆಗೆ ಬರ್ತಿತ್ತು. ಮನೆಗೆ ಬಂದ ಅದಕ್ಕೆ ಬಹಳ ನಿರಾಶೆ ಆದಿತ್ತು, ಅಂದ್ರೆ ಬಹಳ ಕೆಟ್ಟ ಫೀಲ್ ಆದಿತ್ತು, ಬ್ಯಾಡ್ ಫೀಲ್ ಆಗ್ತಿತ್ತು ಅದಕ್ಕೆ ಬಹಳ. ನಾ ಎಲ್ಲಿ ಹೋದ್ರು ನನಗ ಬ್ಯಾರೆ ಕಡೆ ನಿಲ್ಲಕ ಆಗ್ತಿಲ್ಲ, ನನಗೆ ಬ್ಯಾರೆ ಕಡೆ ನಿಲ್ಬೇಕಂತ ಬಹಳ ಆಸೆ ಐತಿ, ಆದ್ರೆ ನನ್ನ ಆಸೆ ಈಡೇರ್ತಿಲ್ಲ ಅಂತೇಳಿ ಬ್ಯಾಡ್ ಫೀಲ್ ಮಾಡ್ಕೋತೈತಿ. ಆಮ್ಯಾಗ ಏನ್ ಮಾಡ್ತಿತ್ತದ, ನಾ ಎಲ್ಲೂ ಹೋದ್ರು ಬ್ಯಾರೆ ಕಡೆ ನಾನ ಬದುಕಾಕ ಸಾಧ್ಯ ಇಲ್ಲ, ಅದಕ್ಕಾಗಿ ನಾನೇನ್ ಮಾಡ್ಬೇಕು, ನಾ ಬದುಕಾದ್ರ ಈ ಕೆಸರಿನಲ್ಲೇ ಬದುಕಾಗ್ಬೇಕು, ಇದರಿಂದ ಇದನ್ನ ಬಿಟ್ಟು ನನಗ ಬ್ಯಾರೆ ಕಡೆ ಎಲ್ಲಿಯೂ ಹೋಗಿ ಬದುಕಾಕಾಗಂಗಿಲ್ಲ, ಅದಕ್ಕಾಗಿ ನಾನು ಭಾಳ ಸುಂದರ, ನಾನು ಭಾಳ ಶ್ರೇಷ್ಠ ಅಂತೇಳಿ ಅಹಂಕಾರ ಏನು ಪಡತೇನೆ ನೋಡು, ಆ ಥರ ನಾ ಅಹಂಕಾರ ಪಡೋದ ತಪ್ಪೈತಿ. ಈ ಅಹಂಕಾರ ಏನು ಮಾಡ್ಬೋದು, ನನ್ನ ಸ್ವತಃ ನಂದು ನಾನು ನಾಶ ಮಾಡ್ಕೋದಾಗ್ಬೋದು. ಅದಕ್ಕಾಗಿ ನಾ ಇನ್ಮ್ಯಾಗ ಈ ಅಹಂಕಾರನ ಪಡಬಾರ್ದು, ಅಹಂಕಾರವನ್ನೆಲ್ಲ ಬಿಟ್ಟ ನನ್ನ ಮನೆಯಲ್ಲಿ ಕೆಸರಿನಲ್ಲೇ ನಾ ವಾಸ ಮಾಡ್ಬೇಕಂತೇಳಿ ಅದಕ್ಕೆ ಅರಿವಾಗ್ತೀನಿ. ಅವಾಗ ಲಾಸ್ಟಕ್ಕೆ ಏನು ಮಾಡ್ತೈತಿ, ಕೊನೆಯದಾಗಿ ಮತ್ತೆ ತನ್ನ ಮನೆಗೆ ಹೋಗಿ ತನ್ನ ಕೆಸರಿನಲ್ಲೇ ವಾಸ ಮಾಡಕ್ಕೆ ತನ್ನ ಕೊಳದಲ್ಲಿನೇ ನಿಲ್ಲಕ ಹಿಂದಿರುಗಿ ಹೋಗಿ ಅಲ್ಲೇ ವಾಸ ಮಾಡಕ್ಕೆ ಶುರು ಮಾಡ್ತೀನಿ. ತಿಳಿತಲ್ಲ ಸ್ಟೂಡೆಂಟ್ಸ್, ಈಗ ಎಲ್ಲರಿಗೂ ಈ ಪಾಠ ಅರ್ಥ ಆಯ್ತಲ್ಲ. ಈ ಹಾಗಾದ್ರೆ ಈ ಪಾಠದಿಂದ ನಿಮಗೆ ತಿಳಿದಿರುವ ನೀತಿ ಏನು ನೋಡ್ರಿ, ಯಾರು ಯಾರು ಎಲ್ಲಿರಬೇಕೋ ಅಲ್ಲಿಯೇ ಇರಬೇಕು, ಅಂಗಳದಿಂದ ಆಕಾಶಕ್ಕೆ ಹಾರಬಾರದು. ಅದಕ್ಕಾಗಿ ಈ ಪಾಠದಿಂದ ಏನ್ ನೀತಿ ತಿಳಿತೀತಿ ಹೇಳ್ರಿ, ಯಾವ ವಸ್ತು ಎಲ್ಲಿರಬೇಕು, ಯಾವ ವ್ಯಕ್ತಿ ಎಲ್ಲಿರಬೇಕು, ಯಾವ ಮನುಷ್ಯ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮತ್ತೆ ಯಾರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಆದ್ರೆ ಯಾವ ಯಾರಿಗೆ ಎಲ್ಲಿರ್ಬೇಕು ಅನ್ನೋ ಇರ್ತೈತಿ ನೋಡ್ರಿ, ಅಲ್ಲಿದ್ರನ ಅದು ಚಂದ ಅನಿಸ್ತೈತಿ. ಬ್ಯಾರೆ ಕಡೆ ನಾವು ಇರ್ತೇವೆ ಅಂದ್ರೆ ಅದ ಸಾಧ್ಯವಾಗಂಗಿಲ್ಲ, ಅದ ನಮ್ದ ತಪ್ಪು ಕಲ್ಪನೆ. ಅದಕ್ಕಾಗಿ ನಮ್ಗ ನಮ್ಮದೇ ಆದಂತಹ ಸ್ಥಳಗಳಿದಾವ, ನಮ್ದೇ ಆದಂತದ ನೆಲೆ ಇರ್ತೈತಿ, ಅಲ್ಲೇ ನಾವೇನ್ ಮಾಡ್ಬೇಕು ಇರೋಕ್ ಟ್ರೈ ಮಾಡ್ಬೇಕು. ಅದಕ್ಕಾಗಿಯೇ ಇಲ್ಲೇನಂದ್ರೆ ನೋಡ್ರಿ, ಅಂಗಳದಿಂದ ಆಕಾಶಕ್ಕೆ ಹಾರಬಾರದು. ನಾವು ಅಂಗಳ ನಿಂತ ಆಕಾಶದಾಗ ಹಾರ್ತೀವಂತೇಳಿ ಆಸೆ ಪಡಬಾರದು, ಅದು ನಮ್ಮ ಆಸೆ ಈಡೇರೋದಿಲ್ಲ. ಆ ಥರ ಅಂದ್ರೆ ನಮ್ಮ ಯೋಗ್ಯತೆ ಏನಿತ್ತು ನೋಡ್ಕೊಂಡು ನಾವು ಯಾವುದೇ ಕೆಲಸವನ್ನ ಮಾಡಬೇಕು, ನಮ್ಮ ಯೋಗ್ಯತೆ ಮೀರಿ ನಾವು ಕೆಲಸವನ್ನು ಯಾವುದು ಮಾಡಬಾರದು. ಅದಕ್ಕೆ ಏನಂತಾರೆ, ಅಂಗಳದಿಂದ ಆಕಾಶಕ್ಕೆ ಹಾರಬಾರ್ದಂತ. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ ಎಲ್ರಿಗೂ ಈ ಲೆಸನ್ ಒಳಗೆ. ನಿಮ್ಗೆ ಏನರೇ ತಿಳಿಲಿಲ್ಲ ಅಂದ್ರೆ, ಏನರೇ ಡೌಟ್ಸ್ ಇದ್ದು ಅಂದ್ರೆ ಲೈವ್ ಕ್ಲಾಸ್ ಒಳಗೆ ಕೇಳ್ರಿ ನನ್ನ. ಇಲ್ಲಿಂದ ಈ ಪಾಠ ಈಗ ಜಂಬದ ತಾವರೆ ಗದ್ಯ ಮುಗೀತು. ನಿಮ್ಮೆಲ್ಲರಿಗೂ ಅರ್ಥ ಆಗಿತ್ತಲ್ಲ, ಓಕೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ನಿಮ್ಗೆ ಡೌಟ್ಸ್ ಇದ್ದು ಅಂದ್ರೆ ಕೇಳ್ರಿ, ಆಮ್ಯಾಗ ಇದ್ರ ಮುಂದಿನ ಲೆಸನ್ ಮುಂದಿನ ಕ್ವಶನ್ ಆನ್ಸರ್ ಅನ್ನವ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ಲೈವ್ ಕ್ಲಾಸ್ ಒಳಗೆ ನೋಡೋಣ. ಓಕೆ ಬಾಯ್.